ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ 45ನೇ ಸರಣಿ ಕಾರ್ಯಕ್ರಮ ಪುಸ್ತಕ ವಾಚನ ಈ ಬಾರಿ ಕಳೆದ ವಾರದ ಮುಂದುವರಿದ ಭಾಗವಾದ ಹೃದಯದಿಂದ ಹೃದಯಕ್ಕಾಗಿ ಪುಸ್ತಕದ ವಾಚನವನ್ನು ಮುಂದುವರಿಸ್ತಾ ಇದ್ದೇವೆ. ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು, ಇಲ್ಲಿ ಹಿರಿಯ ಹೃದಯ ರೋಗ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸುರೇಶ್ ವಿ ಸಗರದ ಅವರ ಪ್ರಶ್ನೋತ್ತರ ಮಾಲಿಕೆ ಪುಸ್ತಕ ಹೃದಯದಿಂದ ಹೃದಯಕ್ಕಾಗಿ ಅದರ ಮುಂದುವರಿದ ಭಾಗ. ಕಳೆದ ವಾರ ನಾವು ಹೃದಯದ ರಚನೆ, ಕಾರ್ಯವೈಖರಿ ಮತ್ತು ಹೃದಯಾಘಾತ, ಅದರ ಸಮಸ್ಯೆಗಳು, ಅದಕ್ಕೆ ಚಿಕಿತ್ಸೆ, ಪರಿಹಾರ, ವೈದ್ಯಕೀಯ ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ ಮತ್ತು ರಕ್ತದೊತ್ತಡ, ಅದರ ಬಗ್ಗೆ ವಿಚಾರಗಳನ್ನು ಹಂಚಿಕೊಂಡಿದ್ದೆವು. ಈ ಬಾರಿ ಹೃದಯಕ್ಕೆ ಬರುವ, ಹುಟ್ಟಿನಿಂದ ಬರುವ ಹೃದಯ ರೋಗಗಳು, ಕವಾಟದ ತೊಂದರೆ, ಇತರ ಸಮಸ್ಯೆಗಳು, ಪೇಸ್ ಮೇಕರ್ ಇತ್ಯಾದಿ, ಹಾಗೂ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ನಾವು ಮಾಡಿಕೊಳ್ಳಬೇಕಾದ ವ್ಯತ್ಯಾಸಗಳು, ಹೃದಯ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋಣ. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಹುಟ್ಟಿನಿಂದ ಬರುವ ಹೃದಯದ ರೋಗಗಳು. ಹುಟ್ಟಿದ ಕೆಲವು ಮಕ್ಕಳಲ್ಲಿ ಹೃದಯ ರೋಗ ಇರಬಹುದು. ಅಂಕಿ ಅಂಶಗಳ ಪ್ರಕಾರ ಹುಟ್ಟಿದ 1000 ಮಕ್ಕಳಲ್ಲಿ 8 ಮಕ್ಕಳಿಗೆ ಹೃದಯ ರೋಗವಿರುವುದು ಕಂಡುಬಂದಿದೆ. ತಂದೆ ತಾಯಿಗಳಲ್ಲಿ ಹೃದಯದ ರೋಗವಿದ್ದರೆ, ತಾಯಿ ತಂಬಾಕು ಮದ್ಯ ಸೇವನೆ ಮಾಡುತ್ತಿದ್ದರೆ ಗರ್ಭಧರಿಸಿದ ಸಂದರ್ಭದಲ್ಲಿ, ಯಾವುದೇ ನಂಜು ಆದಾಗ, ಅಥವಾ ಕೆಲವು ಮಾತ್ರೆಗಳ ಸೇವನೆಯಿಂದ, ಅಥವಾ ಕೆಲವು ಕ್ರೋಮೋಸೋಮ್ಗಳ ತೊಂದರೆಯಿಂದ ಮಗುವಿಗೆ ಹುಟ್ಟಿದಾಗಲೇ ಹೃದಯ ರೋಗ ಬರುವ ಸಾಧ್ಯತೆಗಳಿವೆ. ಇದು ಹುಟ್ಟಿದ ತಕ್ಷಣ ಪರಿಣಾಮವನ್ನು ತೋರಿಸಬಹುದು, ಅಥವಾ ದೊಡ್ಡವರಾಗುವವರೆಗೆ ಯಾವಾಗಲಾದರೂ ಕೂಡ ಈ ಹೃದಯದ ತೊಂದರೆ ಕಾಣಿಸಿಕೊಳ್ಳಬಹುದು. ಕೆಲವು ಹೃದಯ ರೋಗಗಳು ಮಗುವಿನ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಯ ಮೇಲೆ ಯಾವ ಪರಿಣಾಮವನ್ನು ಬೀರುವುದಿಲ್ಲ. ಆದರೆ ವೈದ್ಯರು ಪರೀಕ್ಷಿಸಿದಾಗ ಮಾತ್ರ ಈ ತೊಂದರೆ ಇರುವುದು ಕಂಡುಬರುತ್ತದೆ. ಇಕೋಕಾರ್ಡಿಯೋಗ್ರಾಮ್ ಪರೀಕ್ಷೆಯ ಮೂಲಕ ಹೃದಯದ ತೊಂದರೆಯನ್ನು ಗುರುತಿಸಬಹುದು. ಇದು ಮೊದಲ ಮತ್ತು ಪ್ರಮುಖವಾದ ಚಿಕಿತ್ಸೆ. ಇದರ ಮೂಲಕ ಸಾಮಾನ್ಯವಾಗಿ ಎಲ್ಲ ರೀತಿಯ ತೊಂದರೆಯನ್ನು ಪತ್ತೆ ಹಚ್ಚಬಹುದು. ಕೆಲವು ಸಂದರ್ಭಗಳಲ್ಲಿ ಬೇರೆ ರೀತಿಯ ಪರೀಕ್ಷೆಗಳು ಕೂಡ ಬೇಕಾಗಬಹುದು. ಈ ಹುಟ್ಟಿನಿಂದ ಬರುವ ಹೃದಯದ ತೊಂದರೆ ಯಾವುದೇ ಚಿಕಿತ್ಸೆ ಇಲ್ಲದೆ ಗುಣವಾಗುವ ಸಾಧ್ಯತೆ ಕೂಡ ಇದೆ. ಕೆಲವೊಮ್ಮೆ ರಂಧ್ರಗಳು ಯಾವುದೇ ಚಿಕಿತ್ಸೆ ಇಲ್ಲದೆ ಮುಚ್ಚಿಕೊಳ್ಳಬಹುದು. ಕೆಲವೊಮ್ಮೆ ಈ ಹುಟ್ಟಿದ ಸಮಯದಲ್ಲಿ ಮುಚ್ಚಬೇಕಾದ ರಕ್ತನಾಳಗಳು ಮುಚ್ಚದೇ ಇದ್ದು ಕೆಲವು ದಿನಗಳ ನಂತರ, ಕೆಲವು ತಿಂಗಳುಗಳ ನಂತರ ಕೂಡ ಮುಚ್ಚಿಕೊಳ್ಳಬಹುದು. ಕೆಲವು ಹೃದಯದ ತೊಂದರೆಗಳು ಕ್ರಮೇಣ ಕಡಿಮೆ ಆಗುವ ಸಾಧ್ಯತೆ ಇರುವುದರಿಂದ ಅವುಗಳಿಗೆ ಯಾವ ಚಿಕಿತ್ಸೆಯೂ ಬೇಕಾಗುವುದಿಲ್ಲ. ಕೆಲವೊಮ್ಮೆ ಕೆಲವು ಹೃದಯ ರೋಗಗಳಿಗೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಕೃತಕ ನಳಿಕೆ, ಕವಚ, ಛತ್ರಿ ಇತ್ಯಾದಿಗಳನ್ನು ಜೋಡಿಸುವುದರ ಮೂಲಕ ಕೂಡ ಗುಣಪಡಿಸಬಹುದು. ಕೆಲವು ಸಂಕೀರ್ಣವಾದ ಹೃದಯದ ತೊಂದರೆಗಳು ಇದ್ದ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಪೂರ್ಣವಾಗಿ ಮಾಡಲು ಬರುವುದಿಲ್ಲ. ಅಂಥ ಸಂದರ್ಭದಲ್ಲಿ, ಅಥವಾ ಹೃದಯದ ರೋಗದ ಪರಿಣಾಮ ಶ್ವಾಸಕೋಶದ ರಕ್ತನಾಳಗಳಲ್ಲಿ ಗುಣಪಡಿಸಲಾರದಷ್ಟು ಬದಲಾವಣೆಗಳನ್ನು ತಂದಿದ್ದರೂ ಸಹ, ಅಂಥ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಲಾಗುವುದಿಲ್ಲ, ಅಥವಾ ಮಾಡಿದರೂ ಕೂಡ ಹೆಚ್ಚಿನ ಲಾಭವನ್ನು ಕೊಡುವುದಿಲ್ಲ. ಇನ್ನು ಹೃದಯದ ರೋಗಗಳಲ್ಲಿ ನೀಲವರ್ಣದ ಹೃದಯ ರೋಗ ಮತ್ತು ಕೆಂಪು ವರ್ಣದ ಹೃದಯ ರೋಗ ಅಂತ ಕರಿತೇವೆ. ನೀಲವರ್ಣದ ಹೃದಯ ರೋಗ ಅಂದ್ರೇನು? ಬಲಭಾಗದಲ್ಲಿ ಸಂಚರಿಸುವ ಅಶುದ್ಧ ಮಲಿನ ರಕ್ತ ಅಡ್ಡಗೋಡೆಗಳ ರಂಧ್ರಗಳ ಮೂಲಕ ಎಡಭಾಗಕ್ಕೆ ಹರಿದು ದೇಹದ ನಾನಾ ಭಾಗಗಳಿಗೆ ತಲುಪಿದರೆ ಮಗುವಿನ ಮೈಬಣ್ಣ ನೀಲವರ್ಣವಾಗುತ್ತದೆ. ಸಯನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಕರೀತಾರೆ. ಈ ರೀತಿಯ ತೊಂದರೆ ಇರುವ ಮಕ್ಕಳಲ್ಲಿ ರಂಧ್ರದ ಜೊತೆಗೆ ಶ್ವಾಸಕೋಶದ ಅಪಧಮನೀಯ ಕವಾಟ ಅಥವಾ ರಕ್ತನಾಳಗಳು ಚಿಕ್ಕದಾಗಿರುತ್ತವೆ. ಅಶುದ್ಧ ರಕ್ತ ದೇಹದಲ್ಲಿ ಸಂಚರಿಸುತ್ತಿರುವ ಪರಿಣಾಮವಾಗಿ ದೈಹಿಕ ಹಾಗೂ ಮೆದುಳಿನ ಬೆಳವಣಿಗೆಗೆ ಪರಿಣಾಮ ಉಂಟಾಗಬಹುದು. ಕೆಲವು ಸಂದರ್ಭದಲ್ಲಿ ಆಮ್ಲಜನಕದ ಕೊರತೆಯಿಂದಾಗಿ ಮಗುವಿಗೆ ಜ್ಞಾನ ತಪ್ಪುವುದು, ಮೂರ್ಛೆ ರೋಗ ಇತ್ಯಾದಿ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಮಗು ಅತ್ತಾಗ ಅಥವಾ ಕೆಲಸ ಮಾಡುವಾಗ ಈ ನೀಲವರ್ಣದ ಸಾಂದ್ರತೆ ಹೆಚ್ಚಾಗಬಹುದು. ನೀಲವರ್ಣದ ಸಾಂದ್ರತೆ ಹೆಚ್ಚಾಗದಂತೆ ನೋಡಿಕೊಳ್ಳಲು ಕೆಲವೊಮ್ಮೆ ಮಾತ್ರೆಗಳನ್ನು ಬಳಸಬೇಕಾಗುತ್ತದೆ. ಪೂರ್ಣ ಪರಿಹಾರ ಶಸ್ತ್ರಚಿಕಿತ್ಸೆಯಿಂದ ಮಾತ್ರ ಸಾಧ್ಯ. ಕೆಲವು ಹೃದಯ ರೋಗಿಗಳಿಗೆ ಒಂದು ಸಲಕ್ಕೂ ಹೆಚ್ಚಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾಗಬಹುದು. ಮೊದಲ ಸಲ ಸಣ್ಣ ಪ್ರಮಾಣದ, ನಂತರ ದೊಡ್ಡ ಪ್ರಮಾಣದ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಬೀಳಬಹುದು. ಕೆಲವು ಮಕ್ಕಳಲ್ಲಿ ಶ್ವಾಸನಾಳದ ರಕ್ತನಾಳಗಳ ಬೆಳವಣಿಗೆ ಸರಿಯಾಗಿ ಆಗಿರುವುದಿಲ್ಲ. ಅಂಥ ಸಂದರ್ಭದಲ್ಲಿ ರಕ್ತನಾಳಗಳ ಬೆಳವಣಿಗೆಗೆ ಅನುಕೂಲ ಮಾಡಿಕೊಡಲು ಕೃತಕ ರಕ್ತನಾಳಗಳ ಸಂಪರ್ಕನಾಳ ಚಿಕಿತ್ಸೆಯನ್ನು ಮಾಡಿ ಮತ್ತೆ ದೊಡ್ಡ ಪ್ರಮಾಣದ ಶಸ್ತ್ರಚಿಕಿತ್ಸೆ ಮಾಡಬೇಕಾಗುತ್ತದೆ. ಕೆಂಪು ರಕ್ತವರ್ಣದ ರೋಗ ಎಂದರೆ ಎಡಭಾಗದ ಶುದ್ಧ ರಕ್ತ ಅಡ್ಡಗೋಡೆಗಳ ರಂಧ್ರಗಳ ಮೂಲಕ ಹಾಯ್ದು ಬಲಭಾಗಕ್ಕೆ ಹರಿದು ಶ್ವಾಸಕೋಶಗಳತ್ತ ಸಾಗುವುದನ್ನು ಕೆಂಪು ರಕ್ತವರ್ಣದ ರೋಗ ಅಂತ ಕರೀತಾರೆ.
ಹೃತ್ಕರ್ಣಗಳ ನಡುವೆ ಅಡ್ಡಗೋಡೆಗಳಲ್ಲಿ ರಂಧ್ರ ಅಥವಾ ಹೃತ್ಕುಕ್ಷಿಗಳ ನಡುವಿನ ಅಡ್ಡಗೋಡೆಗಳಲ್ಲಿ ರಂಧ್ರ, ಅಯೋರ್ಟ ಮತ್ತು ಶ್ವಾಸಕೋಶದ ರಕ್ತನಾಳಗಳ ನಡುವೆ ಸಂಪರ್ಕ ರಕ್ತನಾಳಗಳು ಇರುವ ಸಂಪರ್ಕ ರಕ್ತನಾಳ ಹುಟ್ಟಿದ ನಂತರ ಮುಚ್ಚದೇ ಇದ್ದಾಗ ಈ ರೀತಿ ಕೆಂಪು ವರ್ಣದ ರೋಗಗಳು ಕಾಣಿಸಿಕೊಳ್ಳುತ್ತದೆ. ಇದರಿಂದಾಗಿ ಉಸಿರಾಟದಲ್ಲಿ ತೊಂದರೆ, ಪದೇ ಪದೇ ಕೆಮ್ಮು ನೆಗಡಿ ಬರುವುದು, ಹಾಲು ಕುಡಿಯುವುದರಲ್ಲಿ ಮಗುವಿಗೆ ತೊಂದರೆ ಆಗುವುದು, ಕುಂಠಿತವಾದ ಬೆಳವಣಿಗೆ ಮತ್ತು ಹೃದಯ ಬಡಿತ ಹೆಚ್ಚಾಗಿ ಹೆಚ್ಚಿನ ಎದೆ ಬಡಿತ ಕಾಣಿಸಿಕೊಳ್ಳುವ ತೊಂದರೆಗಳು ಈ ಸಂದರ್ಭದಲ್ಲಿ ಕಾಣಿಸಿಕೊಳ್ಳುತ್ತವೆ. ದೇಹದ ಮೇಲೆ ಉಂಟಾಗುವ ಈ ಪರಿಣಾಮವನ್ನು ಕಡಿಮೆ ಮಾಡಲು ಕೆಲವು ಔಷಧಗಳನ್ನು ಬಳಸಬಹುದು. ಕೆಲವೊಮ್ಮೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಈ ಮೊದಲು ಹೇಳಿದಂತೆ ನಳಿಕೆ, ಛತ್ರಿ, ಮೊಳೆ, ಕವಾಚ ಇವುಗಳನ್ನು ಜೋಡಿಸುವುದರ ಮೂಲಕ ನಿವಾರಿಸಬಹುದು. ಅಡ್ಡಗೋಡೆಗಳ ನಡುವೆ ಇರುವ ರಂಧ್ರಗಳನ್ನು ಕವಚ ಅಥವಾ ಛತ್ರಿಗಳನ್ನು ಮುಚ್ಚಬಹುದು. ಹೆಚ್ಚುವರಿ ಸಂಪರ್ಕ ನಾಳಗಳನ್ನು ಕೂಡ ಅದೇ ರೀತಿ ಮುಚ್ಚಬಹುದು. ಕೆಂಪು ರಕ್ತವರ್ಣದ ಹೃದಯ ತೊಂದರೆ ಇರುವ ಮಕ್ಕಳಿಗೆ ಪದೇ ಪದೇ ಕೆಮ್ಮು ನೆಗಡಿ ಬರುವ ಸಾಧ್ಯತೆ ಇರುತ್ತದೆ. ಶಸ್ತ್ರಚಿಕಿತ್ಸೆ ಅಥವಾ ಶಸ್ತ್ರಚಿಕಿತ್ಸೆ ಇಲ್ಲದೆ ಹೃದಯದ ತೊಂದರೆಯನ್ನು ಪೂರ್ಣವಾಗಿ ಪರಿಹಾರ ಮಾಡಿದಲ್ಲಿ ಮಗು ಆರೋಗ್ಯವಂತವಾಗಿ ಎಲ್ಲ ಮಗುವಿನ ಹಾಗೆ ಬೆಳೆಯುತ್ತದೆ. ಕೆಲವು ಸಲ ಸಂಪೂರ್ಣವಾಗಿ ಹೃದಯದ ತೊಂದರೆಯನ್ನು ಗುಣಪಡಿಸಲು ಸಾಧ್ಯವಾಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ಕೆಲವು ನ್ಯೂನ್ಯತೆಗಳು ಹಾಗೆ ಉಳಿದುಕೊಳ್ಳಬಹುದು. ಇನ್ನು ಮುಂದೆ ನಾವು ಹೃದಯದ ಕವಾಟಗಳ ತೊಂದರೆಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಹೃದಯದ ಕವಾಟಗಳು ಈ ಮೊದಲೇ ತಿಳಿಸಿದಂತೆ ರಕ್ತದ ಚಲನೆಯನ್ನು ಏಕಮುಖವಾಗಿ ನಿಯಂತ್ರಿಸುತ್ತವೆ. ಈ ಕವಾಟಗಳಲ್ಲಿ ತೊಂದರೆ ಯಾವ ರೀತಿ ಬರಬಹುದು ಅಂದರೆ ಆ ಕವಾಟಗಳು ಚಿಕ್ಕದಾಗಿರಬಹುದು ಅಥವಾ ಅವುಗಳು ಸರಿಯಾಗಿ ಮುಚ್ಚದಿದ್ದಲ್ಲಿ ಸೋರಿಕೆ ಉಂಟಾಗಬಹುದು. ಎರಡೂ ತೊಂದರೆಗಳು ಏಕಕಾಲದಲ್ಲಿಯೂ ಕಾಣಿಸಿಕೊಳ್ಳಬಹುದು. ಕವಾಟಗಳ ತೊಂದರೆ ಹುಟ್ಟಿನಿಂದಲೇ ಬರಬಹುದು ಅಥವಾ ವಯಸ್ಸಾದ ನಂತರ ಕೂಡ ಕಾಣಿಸಿಕೊಳ್ಳಬಹುದು. ಹುಟ್ಟಿನಿಂದಲೇ ಬರುವ ತೊಂದರೆಯ ಜೊತೆಗೆ ಸಂಧಿವಾತ ಹೃದಯ ರೋಗ ರೊಮ್ಯಾಟಿಕ್ ಹಾರ್ಟ್ ಡಿಸೀಸ್ ಎನ್ನುವುದು ಇನ್ನೊಂದು ಮುಖ್ಯ ಕಾರಣ. ಮಧ್ಯ ವಯಸ್ಸಿನಲ್ಲಿ ಹೃದಯಾಘಾತ ಆದಾಗ ಕವಾಟಗಳ ಸೋರಿಕೆ ಕಂಡು ಬರಬಹುದು. ಮುಪ್ಪಿನಲ್ಲಿ ಕವಾಟಗಳ ಸವಕಳಿಯಿಂದ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಈ ಕವಾಟಗಳ ಗಾತ್ರ ಕಡಿಮೆ ಆದಾಗ ಸ್ವಲ್ಪ ಮಟ್ಟಿನಲ್ಲಿ ಕಡಿಮೆ ಆದಾಗ ಔಷಧಗಳ ಮೂಲಕ ತೊಂದರೆಯನ್ನು ನಿವಾರಿಸಬಹುದು. ಕುಗ್ಗುವಿಕೆ ಜಾಸ್ತಿ ಇದ್ದಲ್ಲಿ ಅದನ್ನು ಬಲೂನಿನಿಂದ ಹಿಗ್ಗಿಸಬಹುದು. ಬಲೂನಿಂಗ್ ಮಾಡಲು ಬಾರದಿದ್ದ ಸಂದರ್ಭದಲ್ಲಿ ಕವಾಟವನ್ನು ಬದಲಾಯಿಸಬೇಕಾಗುತ್ತದೆ, ಕೃತಕ ಕವಾಟವನ್ನು ಜೋಡಿಸಬೇಕಾಗುತ್ತದೆ. ಈ ಇಕೋ ಕಾರ್ಡಿಯೋಗ್ರಾಮ್ನ ಮೂಲಕ ಬಲೂನಿಂಗ್ ಸಾಧ್ಯವೇ ಇಲ್ಲವೇ ಅನ್ನುವುದನ್ನು ಕಂಡುಕೊಳ್ಳಬಹುದು. ಕವಾಟದ ಸೋರುವಿಕೆಯ ಜೊತೆಗೆ ಅಥವಾ ಕವಾಟ ಗಟ್ಟಿಯಾಗಿದ್ದರೆ ಅಥವಾ ಹೆಪ್ಪುಗಟ್ಟಿದ್ದರೆ ಅಂಥ ಸಂದರ್ಭದಲ್ಲಿ ಬಲೂನಿಂಗ್ ಮಾಡಲು ಬರುವುದಿಲ್ಲ. ಬಲೂನಿಂಗ್ ನಂತರ ಕವಾಟಗಳಲ್ಲಿ ಪುನಃ ಕುಗ್ಗುವಿಕೆ ಉಂಟಾಗಬಹುದು. ಕೆಲವು ರೋಗಿಗಳು ಅನೇಕ ವರ್ಷಗಳ ಕಾಲ ಯಾವುದೇ ತೊಂದರೆ ಬಾರದೇ ಇರಬಹುದು. ಕೆಲವರಲ್ಲಿ ತೊಂದರೆ ಮತ್ತೆ ಕಾಣಿಸಿಕೊಂಡು ಮತ್ತೆ ಬಲೂನಿಂಗ್ ಬೇಕಾಗಬಹುದು. ಬಲೂನಿಂಗ್ ನಂತರವೂ ಕೂಡ ಕೆಲವರಲ್ಲಿ ಔಷಧಿ ಬೇಕಾಗುತ್ತದೆ. ಆದರೆ ಸಂಧಿವಾತದಿಂದ ಬಳಲಿದ ರೋಗಿಗಳು ಪೆನಿಸಿಲಿನ್ ಸೂಜಿಯನ್ನು ಪ್ರತಿ 21 ದಿನಕ್ಕೊಮ್ಮೆ ನಿಯಮಿತವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ. ಹಾಗೆ ನಿಯಮಿತವಾಗಿ ಇಕೋ ಪರೀಕ್ಷೆಯನ್ನು ಮಾಡಿಕೊಂಡು ಕವಾಟದ ಸ್ಥಿತಿಯನ್ನು ತಿಳಿದುಕೊಂಡಿರುವ ಅವಶ್ಯಕತೆ ಇದೆ. ಒಂದೇ ತೆರೆದ ಹೃದಯದ ಚಿಕಿತ್ಸೆಯ ಮೂಲಕ ಒಂದಕ್ಕೂ ಹೆಚ್ಚು ಕೃತಕ ಕವಾಟಗಳನ್ನು ಜೋಡಿಸಬಹುದು. ಕೃತಕ ಕವಾಟ ಹೊಂದಿರುವ ರೋಗಿಗಳಿಗೆ ಔಷಧದ ಅವಶ್ಯಕತೆ ಇದೆಯೇ? ಕೆಲವು ರೀತಿಯ ಕೃತಕದ ಕವಾಟಗಳಲ್ಲಿ ರಕ್ತ ಹೆಪ್ಪುಗಟ್ಟುವ ಭಯ ಇರುವುದರಿಂದ ರಕ್ತವನ್ನು ತಿಳಿಗೊಳಿಸುವ ಮತ್ತು ರಕ್ತ ಹೆಪ್ಪುಗಟ್ಟಲಾರದಂತೆ ನೋಡಿಕೊಳ್ಳುವ ಮಾತ್ರೆಯನ್ನು ಜೀವನ ಪರ್ಯಂತ ಸೇವಿಸುವ ಅಗತ್ಯವಿದೆ. ಪ್ರೋಥ್ರೋಂಬಿನ್ ಟೈಮ್ PT ಪರೀಕ್ಷೆಯ ಮೂಲಕ ರಕ್ತ ಎಷ್ಟು ತಿಳಿ ಇದೆ ಎಂದು ಪತ್ತೆ ಹಚ್ಚಿ ಮಾತ್ರೆಯ ಪ್ರಮಾಣವನ್ನು ಅರಿಯಬೇಕಾಗುತ್ತದೆ. ಇನ್ನು ಹೃದಯ ವೀಕ್ ಆಗಿದೆ ಅಥವಾ ಬಲಹೀನ ಹೃದಯ ಅನ್ನುವ ಮಾತನ್ನು ಕೇಳುತ್ತೇವೆ, ಅದರ ಬಗ್ಗೆ ತಿಳಿದುಕೊಳ್ಳೋಣ. ಬಲಹೀನ ಹೃದಯ, ಹೃದಯ ದೊಡ್ಡದಾಗಿದೆ ಎಂದರೇನು? ಹೃದಯ ಒಮ್ಮೊಮ್ಮೆ ದಪ್ಪಾಗಿದೆ ಎನ್ನುತ್ತಾರಲ್ಲ, ಅದು ಎಂದರೇನು? ಈ ಹೃದಯ ಹೀನಕ್ಕೆ ಕಾರಣ ಏನು? ಬಲ ಹೃದಯ ಹೀನ ಅಥವಾ ಎಡ ಹೃದಯ ಹೀನ, ಇದಕ್ಕೆ ಪರಿಹಾರ ಏನು ಎನ್ನುವುದನ್ನು ನೋಡೋಣ. ಸಾಮಾನ್ಯವಾಗಿ ಎಡ ಹೃತ್ಕುಕ್ಷಿಯ ಒಳಭಾಗದ ಅಳತೆ 5 cm ಕಡಿಮೆ ಇರುತ್ತದೆ. ಇದರ ಒಳ ಅಳತೆ ಅನೇಕ ಕಾರಣಗಳಿಂದ ಜಾಸ್ತಿ ಆಗಬಹುದು, ಆಗ ಹೃದಯ ದೊಡ್ಡದಾಗಿದೆ ಎನ್ನುತ್ತಾರೆ. ಅನೇಕ ಸಂದರ್ಭಗಳಲ್ಲಿ ಇದು ಹೃದಯ ಬಲಹೀನವಾಗಿರಬಹುದು. ಇಂತಹ ಹೃದಯ ಬಲಹೀನವಾಗಿರಬಹುದು. ಎಡ ಹೃತ್ಕುಕ್ಷಿಯ ಸ್ನಾಯು ಸುಮಾರು 13 mm ಕಡಿಮೆ ಇರುತ್ತದೆ. ಅನೇಕ ಸಂದರ್ಭದಲ್ಲಿ ಇದು ಹೆಚ್ಚಾಗಿರಬಹುದು. ಇದನ್ನು ಹೃದಯ ದಪ್ಪವಾಗಿದೆ ಎನ್ನುತ್ತೇವೆ. ಅಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅಂತಹ ಹೃದಯದ ಪಂಪಿಂಗ್ ಸರಿ ಇರುತ್ತದೆ. ಹೃದಯ ದಪ್ಪವಾಗಿದ್ದರೂ ಕೂಡ ಅದರ ಕಾರ್ಯಕ್ಷಮತೆ ಸರಿಯೇ ಇರುತ್ತದೆ. ಬಲಹೀನ ಹೃದಯ ಎಂದರೇನು? ಹೃದಯದ ಕೆಲಸ ಪಂಪಿಂಗ್ ಇರುತ್ತದೆ, ಇದಕ್ಕೆ ಅದರ ಸ್ನಾಯು ಬಲ ಕಾರಣ.
ಸ್ನಾಯುಗಳು ಸಂಕುಚನ ವಿಕಸನಗಳಿಂದ ಹೃದಯದ ಪಂಪಿಂಗ್ ಕಾರ್ಯ ನಡೆಯುತ್ತಾ ಇರುತ್ತದೆ. ಯಾವುದೇ ಕಾರಣದಿಂದ ಸ್ನಾಯು ಬಲ ಕಡಿಮೆಯಾದಾಗ ಹೃದಯದ ಪಂಪಿಂಗ್ ಶಕ್ತಿ ಕಡಿಮೆಯಾಗುತ್ತದೆ. ಅದನ್ನೇ ಹೃದಯದ ಬಲಹೀನತೆ ಅಂತ ಕರೆಯುವುದು. ಬಲಹೀನ ಹೃದಯಕ್ಕೆ ಕಾರಣಗಳೇನು? ಹೃದಯಾಘಾತದಿಂದ ಹೃದಯ ಬಲಹೀನವಾಗುತ್ತದೆ. ಹೃದಯಾಘಾತದ ಪ್ರಮಾಣಕ್ಕೆ ಅನುಪಾತವಾಗಿ ಹೃದಯದ ಸ್ನಾಯು ಶಕ್ತಿ ಕುಗ್ಗುತ್ತದೆ. ಶೇಕಡ 40%ಕ್ಕಿಂತ ಹೆಚ್ಚು ಸ್ನಾಯು ಬಲ ಒಂದೇ ಕ್ಷಣದಲ್ಲಿ ಕಡಿಮೆಯಾದರೆ ದೇಹದಲ್ಲಿ ರಕ್ತದೊತ್ತಡವೇ ಕಡಿಮೆಯಾಗುತ್ತದೆ ಎಂದು ತಿಳಿದು ಬಂದಿದೆ. ಇದರಿಂದ ಅಲ್ಲದೆ ವೈರಸ್ಗಳ ರೋಗದಿಂದಲೂ ಹೃದಯದ ಸ್ನಾಯು ಬಲಹೀನವಾಗಬಹುದು. ಗರ್ಭಿಣಿ ಸ್ತ್ರೀಯರಲ್ಲೂ ಸಹ ಕೆಲವೊಮ್ಮೆ ಹೃದಯ ಬಲಹೀನವಾಗುವುದು ಕಂಡುಬರುತ್ತದೆ. ಕೆಲವೊಮ್ಮೆ ಹೃದಯಾಘಾತವಾದಾಗ ಸ್ನಾಯುಗಳ ಬಲ ಕಡಿಮೆಯಾಗುತ್ತದೆ. ರಕ್ತನಾಳಗಳಲ್ಲಿ ಪುನಃ ರಕ್ತ ಸಂಚಾರ ಬೇಗನೆ ಪ್ರಾರಂಭವಾದರೆ ಸ್ನಾಯು ಬಲ ಪುನಃ ಸಹಜ ಸ್ಥಿತಿಗೆ ಮರಳಬಹುದು. ಹಾಗೆ ವೈರಾಣುಗಳಿಂದ ಕಡಿಮೆಯಾದ ಸ್ನಾಯು ಬಲ ಕೂಡ 30% ರೋಗಿಗಳಲ್ಲಿ ಪುನಃ ಸಹಜ ಸ್ಥಿತಿಗೆ ಬರುವುದನ್ನು ನೋಡುತ್ತೇವೆ. ಕೇವಲ ಬಲಭಾಗದ ಹೃದಯ ಬಲಹೀನವಾಗಬಹುದೇ? ಸಾಮಾನ್ಯವಾಗಿ ಎಡ ಹೃತ್ಕಕ್ಷಿ ಬಲಹೀನವಾಗುತ್ತದೆ. ಇದರ ಜೊತೆಗೆ ಕಾಲಕ್ರಮೇಣ ಬಲಹೃತ್ಕಕ್ಷಿಯೂ ಬಲಹೀನವಾಗಬಹುದು. ಆದರೆ ಕೆಲವು ರೋಗಿಗಳಲ್ಲಿ ಕೇವಲ ಬಲಹೃತ್ಕಕ್ಷಿ ಬಲಹೀನವಾಗುವುದು ಕೂಡ ಇದೆ. ಹೃದಯದ ಬಲಹೀನತೆಗೆ ಕಾರಣ ಪರಿಹಾರ ನಿಯಮಿತವಾಗಿ ಔಷಧಿಗಳನ್ನು ಸೇವಿಸಬೇಕು. ಬಹುಶಃ ಮಾತ್ರೆಗಳನ್ನು ಜೀವನ ಪರ್ಯಂತ ಸೇವಿಸಬೇಕಾಗುತ್ತದೆ. ವೈದ್ಯರ ಸಲಹೆ ಮೇರೆಗೆ ಅವುಗಳ ಪ್ರಮಾಣವನ್ನು ನಿರ್ಧರಿಸಬೇಕಾಗುತ್ತದೆ. ಇತ್ತೀಚೆಗೆ ಹೃದಯದ ಬಲಹೀನತೆಯನ್ನು ಕಡಿಮೆ ಮಾಡಲು ಮತ್ತು ಸ್ನಾಯು ಶಕ್ತಿಯನ್ನು ಹೆಚ್ಚಿಸಲು ಕೃತಕ ಉಪಕರಣಗಳು, ಯಂತ್ರಗಳು ದೊರೆಯುತ್ತಿವೆ. ಆದರೆ ಇವುಗಳ ಬೆಲೆ ಅಧಿಕವಾಗಿದ್ದು ಸಾಮಾನ್ಯರಿಗೆ ಎಟುಕದ ಚಿಕಿತ್ಸೆಯಾಗಿದೆ. ಕೃತಕ ಹೃದಯ ಎಂದರೇನು? ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಎಂದರೇನು? ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೃದಯ ಎಲ್ಲಿಂದ ಪಡೆಯಲಾಗುತ್ತದೆ? ಈ ಸೌಲಭ್ಯ ಭಾರತದಲ್ಲಿ ಇದೆಯೇ? ಕೃತಕ ಹೃದಯವು ಹೃದಯದಂತೆ ಕೆಲಸ ಮಾಡುವ ಯಂತ್ರ. ಬಹಳ ಬಲಹೀನ ಹೃದಯ ರೋಗಿಗಳಿಗೆ ಬೇರೆ ಉಪಾಯವಿಲ್ಲದಾದಾಗ ಇದನ್ನು ಮಾಡಲಾಗುತ್ತದೆ. ಅತ್ಯಂತ ದುಬಾರಿಯಾಗಿದ್ದು ಇದರ ತಂತ್ರಜ್ಞಾನ ಇನ್ನೂ ಬೆಳೆಯಬೇಕಿದೆ. ಬಹಳ ಹೃದಯ ಬಲಹೀನತೆಯಿಂದ ಬಳಲುತ್ತಿರುವ ರೋಗಿಗಳನ್ನು ಔಷಧದಿಂದ ಗುಣಪಡಿಸಲು ಸಾಧ್ಯವಿಲ್ಲ ಎಂದು ನಿರ್ಧರಿಸಿದಾಗ ಬಲಹೀನ ಹೃದಯವನ್ನು ತೆಗೆದು ಬೇರೆಯವರ ಹೃದಯವನ್ನು ಜೋಡಿಸುವುದನ್ನು ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಎನ್ನುತ್ತೇವೆ. ಆಕಸ್ಮಿಕ ಅಪಘಾತಗಳಿಂದ ಕೆಲವು ರೋಗಿಗಳಲ್ಲಿ ಮೆದುಳು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ. ಆ ಸಂದರ್ಭದಲ್ಲಿ ಹೃದಯ ಮತ್ತು ಇನ್ನಿತರ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡುತ್ತಿರುತ್ತವೆ. ಅಂತಹ ರೋಗಿಗಳನ್ನು ಕಾನೂನು ರೀತಿಯ ಮೃತ ಸಮಾನ ಎಂದು ತೀರ್ಮಾನಿಸಿ ಅಂತಹ ಮೆದುಳು ನಿಷ್ಕ್ರಿಯ ಅಥವಾ ಮೆದುಳು ಮೃತ ದೇಹದಿಂದ ಹೃದಯವನ್ನು ದಾನವಾಗಿ ಪಡೆದು ತೆರೆದ ಹೃದಯದ ಶಸ್ತ್ರಚಿಕಿತ್ಸೆಯ ಮೂಲಕ ಜೋಡಿಸಬಹುದು. ಈಗಾಗಲೇ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಶಸ್ತ್ರಚಿಕಿತ್ಸೆ ಭಾರತದಲ್ಲಿ ಯಶಸ್ವಿಯಾಗಿ ಮಾಡಲಾಗಿದೆ. ಆದರೆ ಹೃದಯಗಳ ಲಭ್ಯತೆ ಅತಿ ವಿರಳವಾಗಿರುವುದರಿಂದ ಈ ಶಸ್ತ್ರಚಿಕಿತ್ಸೆ ಇನ್ನೂ ಬೆಳೆದಿಲ್ಲ. ಇನ್ನೂ ಒಂದು ಸಾಮಾನ್ಯವಾಗಿ ಕಾಣುವ ತೊಂದರೆ ಎಂದರೆ ಹೃದಯದ ಗತಿ ಅಥವಾ ಬಡಿತದಲ್ಲಿ ವ್ಯತ್ಯಾಸ. ಹೃದಯ ಅತಿಯಾಗಿ ಬಡಿದುಕೊಳ್ಳುವುದು ಅಥವಾ ಕಡಿಮೆಯಾಗಿ ಬಡಿದುಕೊಳ್ಳುವುದು, ಈ ಥರದ ವ್ಯತ್ಯಾಸಗಳಲ್ಲಿ ಏನು ತೊಂದರೆಗಳು ಕಾಣುತ್ತವೆ ಎನ್ನುವುದನ್ನು ನೋಡೋಣ. ಸಾಮಾನ್ಯವಾಗಿ ಹೃದಯದ ಬಡಿತ ನಿಮಿಷಕ್ಕೆ 70-72 ಇರುತ್ತದೆ. ಮಕ್ಕಳಲ್ಲಿ ಹೃದಯದ ಗತಿ ತೀವ್ರವಾಗಿರುತ್ತದೆ. ವಯಸ್ಸಾದಂತೆ ಹೃದಯದ ಗತಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಹೃದಯದ ಬಡಿತ ದಿನನಿತ್ಯದ ಕೆಲಸಗಳಿಂದ ಹೆಚ್ಚು ಕಡಿಮೆಯಾಗುತ್ತದೆಯೇ? ಹೌದು, ಕೆಲಸ ಮಾಡುವಾಗ ಕೆಲಸದ ತೀವ್ರತೆಗೆ ಅನುಗುಣವಾಗಿ ಹೃದಯದ ಬಡಿತ ಹೆಚ್ಚಾಗಬೇಕು. ನಡೆಯುವಾಗ, ಓಡುವಾಗ ಅದಕ್ಕೆ ಅನುಗುಣವಾಗಿ ಹೃದಯದ ಬಡಿತ ಹೆಚ್ಚಾಗುತ್ತದೆ. ಅದೇ ರೀತಿ ವಿಶ್ರಾಂತಿ ಮಾಡುವಾಗ, ಮಲಗಿದ್ದಾಗ ಹೃದಯದ ಬಡಿತ ಕಡಿಮೆಯಾಗುತ್ತದೆ ಅಥವಾ ಹೃದಯದ ಗತಿ ಕಡಿಮೆಯಾಗುತ್ತದೆ. ಗಾಬರಿಯಾದಾಗ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡುವಾಗ ಸಾಮಾನ್ಯವಾಗಿ ಹೃದಯದ ಬಡಿತ ಜಾಸ್ತಿಯಾಗುತ್ತದೆ. ಆದರೆ ವಿಶ್ರಾಂತಿ ಸಮಯದಲ್ಲಿಯೂ ಕೂಡ ಆ ರೀತಿಯಾದರೆ ಅದು ಅನಾರೋಗ್ಯದ ಚಿಹ್ನೆ. ಸಾಮಾನ್ಯವಾಗಿ ಹೃದಯದ ಬಡಿತ ಉತ್ಪತ್ತಿ ಬಲಹೃತ್ಕರಣದ ಮೇಲ್ಚಾವಣಿಯ ಹತ್ತಿರ ಉಂಟಾಗುತ್ತದೆ. ಇದು ಹೃದಯದ ಬೇರೆ ಭಾಗಗಳಲ್ಲಿ ಹೃದಯದ ಬಡಿತದ ಉತ್ಪತ್ತಿಯಾದರೆ ಹೃದಯದ ಗತಿ ಜಾಸ್ತಿಯಾಗುತ್ತದೆ. ಮಗು ಗರ್ಭದಲ್ಲಿ ಇರುವಾಗ ಸಹ ಹೃದಯದ ಬಡಿತದಲ್ಲಿ ವ್ಯತ್ಯಾಸ ಬರಬಹುದು. ಹಾಗೆ ಹುಟ್ಟಿದ ನಂತರ ಯಾವುದೇ ಸಮಯದಲ್ಲಿ ತೊಂದರೆ ಕಾಣಿಸಿಕೊಳ್ಳಬಹುದು. ಹೃದಯದ ಗತಿ ಜಾಸ್ತಿಯಾಗುವುದರಿಂದ ಆಗುವ ತೊಂದರೆಗಳೇನು? ಅವುಗಳನ್ನು ತಡೆಯುವುದು ಹೇಗೆ? ಹೃದಯ ಅತಿವೇಗದಿಂದ ಹೊಡೆದುಕೊಂಡರೆ ಮೊದಲನೆಯದಾಗಿ ಮನಸ್ಸಿಗೆ ಅರಿವುಂಟಾಗಿ ಗಾಬರಿಯಾಗುತ್ತದೆ. ಕೆಲವೊಮ್ಮೆ ರಕ್ತದೊತ್ತಡ ಕಡಿಮೆಯಾಗಿ ರೋಗಿ ಪ್ರಜ್ಞೆಯನ್ನು ಕಳೆದುಕೊಳ್ಳಬಹುದು. ಹೃತ್ಕುಕ್ಷಿ ಜನಕ ಹೃದಯ ದೋಟ, ಇದರಿಂದ ಸಾಮಾನ್ಯವಾಗಿ ಸಾವು ಸಂಭವಿಸುತ್ತದೆ. ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್, ಇದು ಸಡನ್ ಆಗಿ ಅಂದರೆ ಉಂಟಾದಾಗ ಸಾವು ಕೂಡ ಸಂಭವಿಸಬಹುದು. ಹೃದಯದ ಗತಿ ಜಾಸ್ತಿಯಾದಾಗ ತಡೆಯುವುದು ಹೇಗೆ? ಔಷಧಿಗಳ ಬಳಕೆಯಿಂದ ಹೃದಯದ ಬಡಿತವನ್ನು ನಿಯಂತ್ರಣದಲ್ಲಿಡಬಹುದು. ಇದಲ್ಲದೆ ವಿದ್ಯುತ್ ಜನಕ ಕೇಂದ್ರಗಳನ್ನು, ತಂತಿ ವ್ಯವಸ್ಥೆಗಳನ್ನು ಸುಡುವುದರ ಮೂಲಕ ಸಂಪೂರ್ಣವಾಗಿ ಪರಿಹಾರ ಕಂಡುಕೊಳ್ಳಬಹುದು.
ಶಾಕ್ ಹೃದಯಕ್ಕೆ ಶಾಕ್ ಕೊಡುವುದು ಎನ್ನುತ್ತಾರಲ್ಲ, ಅಂದರೆ ಏನು? ಅತಿಯಾದ ವೇಗದಿಂದ ಬಡಿದುಕೊಳ್ಳುವ ಹೃದಯವನ್ನು ತಕ್ಷಣ ನಿಲ್ಲಿಸುವ ಅವಶ್ಯಕತೆ ಇದ್ದಲ್ಲಿ ಅಥವಾ ಔಷಧಿಗಳಿಂದ ಆಗದಿದ್ದ ಸ್ಥಿತಿಯಲ್ಲಿ ವಿದ್ಯುತ್ ಶಾಕ್ ನೀಡಿ ನಿಯಂತ್ರಿಸಬೇಕಾಗುತ್ತದೆ. ಹೃದಯಾಘಾತವಾದ ಹೃತ್ಕುಕ್ಷಿ ಹೃದಯದೋಟದಿಂದ ಉಂಟಾಗುವ ಹೃದಯ ಸ್ತಂಭನಕ್ಕೆ ಶಾಕ್ ಮಾತ್ರ ಪರಿಣಾಮಕಾರಿ ಎಂದು ಕಂಡುಬಂದಿದೆ. ಇದನ್ನು ಪ್ರಥಮ ಕೆಲವು ನಿಮಿಷಗಳಲ್ಲಿ ನೀಡದಿದ್ದರೆ ರೋಗಿ ಸಾವನ್ನಪ್ಪುವುದು ಖಚಿತ. ಆದ್ದರಿಂದ ಹೃದಯಾಘಾತ ಹೊಂದಿದ ವ್ಯಕ್ತಿಗಳನ್ನು ಆದಷ್ಟು ಬೇಗ ಆಸ್ಪತ್ರೆಗೆ ತಲುಪಿಸುವ ಅವಶ್ಯಕತೆ ಇದೆ. ಹೃದಯಗತಿಯನ್ನು ಯಂತ್ರಗಳಿಂದ ತಡೆಹಿಡಿಯಬಹುದೇ? ಆಸ್ಪತ್ರೆಗಳಲ್ಲಿ ಸಾಮಾನ್ಯವಾಗಿ ಉಪಕರಣಗಳಿಂದ ಶಾಕ್ ನೀಡಲಾಗುತ್ತದೆ. ಈ ರೀತಿಯ ಸಾಮರ್ಥ್ಯ ಹೊಂದಿದ ಚಿಕ್ಕ ಯಂತ್ರಗಳನ್ನು ಎದೆಗೂಡಿನಲ್ಲಿ ಸಣ್ಣ ಶಸ್ತ್ರಚಿಕಿತ್ಸೆಯ ಮೂಲಕ ಕೂಡಿಸಬಹುದು. ಅವಶ್ಯಕತೆ ಇದ್ದಾಗ ಈ ಯಂತ್ರ ಚಿಕ್ಕ ಪ್ರಮಾಣದಲ್ಲಿ ಶಾಕ್ ನೀಡುತ್ತದೆ. ಈ ಯಂತ್ರದಲ್ಲಿ ಹೃದಯಗತಿಯನ್ನು ಗಮನಿಸುವ ಹಲವಾರು ವಿಧಾನಗಳಿವೆ ಮತ್ತು ಅದು ಹೃದಯಗತಿಯನ್ನು ರೆಕಾರ್ಡ್ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದು ಅದನ್ನು ತಂತಿರಹಿತ ತಂತ್ರಜ್ಞಾನದ ಮೂಲಕ ಕಂಪ್ಯೂಟರ್ನಲ್ಲಿ ವಿಶ್ಲೇಷಿಸಬಹುದು. ಈ ಹೃದಯದ ಗತಿ ಜಾಸ್ತಿ ಆಗುವುದಾಯಿತು, ಈ ಕಡಿಮೆ ಆಗುವುದಕ್ಕೆ ಕಾರಣಗಳೇನು? ವಯಸ್ಸಾದಂತೆ ಹೃದಯದ ಗತಿ ಕಡಿಮೆಯಾಗುವುದು ಸಹಜ. ವಿಶ್ರಾಂತಿ ಸಮಯದಲ್ಲಿ ಮಲಗಿದ್ದಾಗ ಹೃದಯದ ಬಡಿತ ಕಡಿಮೆ ಇರುತ್ತದೆ. ಹೆಚ್ಚಿನ ದೈಹಿಕ ಶ್ರಮ ಮಾಡುವವರಲ್ಲಿ ಆಟಗಾರರಲ್ಲಿ ಹೃದಯದ ಬಡಿತ ಕಡಿಮೆ ಇರುವುದು ಸಾಮಾನ್ಯ. ಹೃದಯದ ಬಡಿತ ವಯಸ್ಕರಲ್ಲಿ 40 ಕಡಿಮೆಯಾದರೆ ರಕ್ತದೊತ್ತಡ ಕಡಿಮೆಯಾಗುವ ಪರಿಸ್ಥಿತಿ ಬರುತ್ತದೆ. ಹೃದಯದ ಬಡಿತದ ನಡುವಿನ ಅಂತರ ಹಲವಾರು ಸೆಕೆಂಡ್ಗಳಿಂದ ಹೆಚ್ಚಾದಾಗ ರಕ್ತದೊತ್ತಡ ಆ ಕ್ಷಣದಲ್ಲಿ ಕಡಿಮೆಯಾಗುವ ಭಯವೂ ಇರುತ್ತದೆ. ಹೃದಯಾಘಾತವಾದಾಗ ಹೃದಯದ ಗತಿ ಕಡಿಮೆಯಾಗಬಹುದು. ಕೆಲವು ಮಾತ್ರೆಗಳು ಹೃದಯದ ಗತಿಯನ್ನು ಕಡಿಮೆಗೊಳಿಸುತ್ತವೆ. ಮುಪ್ಪಿನಲ್ಲಿ ವಿದ್ಯುಜ್ಜನಕ ಕೇಂದ್ರ ಮತ್ತು ತಂತಿಗಳ ಸಾಮರ್ಥ್ಯ ಕ್ಷೀಣಿಸುವುದರಿಂದ ಹೃದಯದ ಗತಿ ಕಡಿಮೆಯಾಗುತ್ತದೆ. ಹೃದಯದ ಗತಿ ಕಡಿಮೆಯಾದಾಗ ಔಷಧಗಳ ಮೂಲಕ ಹೆಚ್ಚಿಸಬಹುದು. ಶಾಶ್ವತ ಪರಿಹಾರಕ್ಕಾಗಿ ಪೇಸ್ ಮೇಕರ್ ಉಪಕರಣದ ಅಗತ್ಯವಿದೆ. ಈ ಪೇಸ್ ಮೇಕರ್ ಎಂದರೇನು? ಅವುಗಳು ತಾತ್ಕಾಲಿಕವೋ ಶಾಶ್ವತವೋ? ಅವುಗಳನ್ನು ಅಳವಡಿಸಲು ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆಯೇ? ಶಾಶ್ವತ ಪೇಸ್ ಮೇಕರ್ ಅನ್ನು ಪುನಃ ಬದಲಿಸಬೇಕಾಗುತ್ತದೆಯೇ? ಪೇಸ್ ಮೇಕರ್ ಹಾಕಿದ ಬಳಿಕ ಪುನಃ ಪರೀಕ್ಷೆ ಮಾಡುವ ಅವಶ್ಯಕತೆ ಇದೆಯೇ? ಪೇಸ್ ಮೇಕರ್ ಎಂಬುದು ಒಂದು ಸಣ್ಣ ಉಪಕರಣವಾಗಿದ್ದು ಇದು ಹೃದಯದ ಗತಿಯನ್ನು ಹೆಚ್ಚಿಸುವಲ್ಲಿ ಕಾರ್ಯವನ್ನು ಮಾಡುತ್ತದೆ. ಗತಿಜನಕ ಭಾಗದಿಂದ ಹರಿಯುವ ವಿದ್ಯುತ್ ಪ್ರವಾಹ ವಿಶೇಷ ತಂತಿಯ ಮೂಲಕ ಹೃದಯಕ್ಕೆ ಸಾಗಿ ಹೃದಯದ ಗತಿಯನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತದೆ. ಕೆಲವು ಸಂದರ್ಭಗಳಲ್ಲಿ ಪೇಸ್ ಮೇಕರ್ ಅನ್ನು ತಾತ್ಕಾಲಿಕವಾಗಿ ಇಡಬೇಕಾಗುತ್ತದೆ. ಉದಾಹರಣೆಗೆ, ಮಾತ್ರೆಗಳಿಂದ ಹೃದಯದ ಗತಿ ಕಡಿಮೆಯಾಗದಿದ್ದರೆ ಮಾತ್ರೆಯ ಪ್ರಮಾಣ ದೇಹದಲ್ಲಿ ಕಡಿಮೆಯಾಗುವವರೆಗೆ ಪೇಸ್ ಮೇಕರ್ನ ಅವಶ್ಯಕತೆ ಇರುತ್ತದೆ. ಅದೇ ರೀತಿ ಹೃದಯಾಘಾತವಾದಾಗ ಹೃದಯದ ಬಡಿತ ಕಡಿಮೆಯಾಗುತ್ತದೆ. ಪುನಃ ಕೆಲವು ದಿನಗಳಲ್ಲಿ ಸಹಜ ಸ್ಥಿತಿಗೆ ಬರುವ ಸಾಧ್ಯತೆ ಇರುವುದರಿಂದ ತಾತ್ಕಾಲಿಕ ಪೇಸ್ ಮೇಕರ್ ಅವಶ್ಯಕ. ಪೇಸ್ ಮೇಕರ್ ಅನ್ನು ಅಳವಡಿಸಲು ಸಾಕಷ್ಟು ತಂತ್ರಜ್ಞಾನಗಳು ಬೆಳೆದಿರುವುದರಿಂದ ಈಗ ಪೇಸ್ ಮೇಕರ್ ಅನ್ನು ಸ್ಥಾನಿಕ ಅರವಳಿಕೆಯಲ್ಲೇ ರೋಗಿಗಳನ್ನು ಪ್ರಜ್ಞೆ ತಪ್ಪಿಸದೆ ಸಣ್ಣ ಶಸ್ತ್ರಚಿಕಿತ್ಸೆಯ ಮೂಲಕ ಅಳವಡಿಸಬಹುದು. ಶಾಶ್ವತ ಪೇಸ್ ಮೇಕರ್ಗಳಲ್ಲಿ ಗತಿಜನಕ ವಿಭಾಗದಲ್ಲಿ ಲೀಥಿಯಂನಿಂದ ಮಾಡಿದ ಬ್ಯಾಟ್ರಿ ಇರುತ್ತದೆ. ಇದು ಹಲವಾರು ವರ್ಷಗಳ ಕಾಲ ಬಾಳಿಕೆ ಬರುತ್ತದೆ. ಬ್ಯಾಟ್ರಿ ಕ್ಷೀಣಿಸಿದೆ ಎಂದು ಕಂಡುಬಂದಲ್ಲಿ ಗತಿಜನಕ ವಿಭಾಗವನ್ನು ಬದಲಾಯಿಸಬೇಕಾಗುತ್ತದೆ. ಪೇಸ್ ಮೇಕರ್ ಅಳವಡಿಸಿದ ಬಳಿಕವೂ ರೋಗಿಗಳನ್ನು ನಿಯಮಿತವಾಗಿ ಪರೀಕ್ಷೆಗೆ ಒಳಪಡಿಸಬೇಕು. ನಿಯಮಿತವಾಗಿ ECG ಮತ್ತು ಪೇಸ್ ಮೇಕರ್ ಕಾರ್ಯಕ್ಷಮತೆಯನ್ನು ಹಾಗೂ ಬ್ಯಾಟ್ರಿ ಶಕ್ತಿಯನ್ನು ಆಗಾಗ ಪರೀಕ್ಷಿಸಿಕೊಳ್ಳುವುದು ಅಗತ್ಯ. ಇನ್ನು ಕೆಲವು ತೊಂದರೆಗಳು ಅಂದರೆ, ಹೃದಯದಲ್ಲಿ ನೀರು ತುಂಬಿಕೊಂಡಿದೆ ಎನ್ನುತ್ತಾರಲ್ಲ, ಎಂದರೇನು? ಹೃದಯದ ಸ್ನಾಯುಗಳ ಹೊರಪದರದ ಕವಚವನ್ನು ಹೊರಪದರದಲ್ಲಿ ಒಂದು ಕವಚವಿದ್ದು ಆ ಕವಚದಲ್ಲಿ ನೀರು ಅಥವಾ ರಕ್ತ ಅಥವಾ ಕೀವು ತುಂಬಿಕೊಳ್ಳಬಹುದು. ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳಿಂದ ಈ ತೊಂದರೆಗಳು ಕಾಣಿಸಿಕೊಳ್ಳುತ್ತದೆ. ಕ್ಷಯರೋಗದಿಂದ ಈ ಕವಚದಲ್ಲಿ ನೀರು ತುಂಬುವುದು ಸಾಮಾನ್ಯ ಎನ್ನುವುದನ್ನು ಕಂಡುಕೊಂಡಿದ್ದೇವೆ. ಅದಲ್ಲದೆ ಕೆಲವು ಸಂದರ್ಭದಲ್ಲಿ ಕ್ಯಾನ್ಸರಿಂದ ಕೂಡ ಇಲ್ಲಿ ನೀರು ತುಂಬಬಹುದು. ಹೃದಯದ ರೋಗವಿರುವ ಗರ್ಭಿಣಿ ಗರ್ಭಧರಿಸಬಹುದೇ? ಗರ್ಭಧರಿಸುವುದಕ್ಕೂ ಮೊದಲು ಹೃದಯದ ತೊಂದರೆಯ ತೀವ್ರತೆಯನ್ನು ಅರಿಯುವುದು ಅವಶ್ಯಕ. ತಾಯಿಯ ಮತ್ತು ಮಗುವಿನ ಬೆಳವಣಿಗೆ ಆರೋಗ್ಯ ದೃಷ್ಟಿಯಿಂದ ಇದು ತುಂಬ ಅಗತ್ಯ. ಕೆಲವು ಗುಣಪಡಿಸಲಾಗದ ಹೃದಯದ ರೋಗದಿಂದ ಬಳಲುತ್ತಿರುವ ಮಹಿಳೆ ಗರ್ಭಧರಿಸದಿರುವುದು ಒಳ್ಳೆಯದು. ಗುಣಪಡಿಸುವಂತಹ ಹೃದಯ ರೋಗದಿಂದ ಬಳಲುತ್ತಿರುವ ತಾಯಿ ಗರ್ಭಧರಿಸುವುದಕ್ಕೆ ಮೊದಲು ಹೃದಯದ ತೊಂದರೆಗಳನ್ನು ನಿವಾರಿಸಿಕೊಂಡಿದ್ದರೆ ಉತ್ತಮ. ಗರ್ಭಧರಿಸಿದ ನಂತರ ಹೃದಯ ರೋಗವಿರುವುದು ತಿಳಿದು ಬಂದರೆ ಅಂಥವರು ವೈದ್ಯರ ಸಲಹೆ ಮೇರೆಗೆ ಗರ್ಭಪಾತ ಮಾಡಿಸುವುದರ ಕುರಿತು ಚರ್ಚಿಸಬೇಕು. ಹೃದಯದ ತೊಂದರೆ ಪ್ರಸೂತಿ ಸಮಯದಲ್ಲಿ ಉಲ್ಬಣಗೊಳ್ಳುವ ಭೀತಿ ಇರುವುದರಿಂದ ಪ್ರಸೂತಿಯನ್ನು ಉತ್ತಮ ಸೌಲಭ್ಯವುಳ್ಳ ಆಸ್ಪತ್ರೆಯಲ್ಲೇ ಮಾಡಿಕೊಳ್ಳಬೇಕು. ಇನ್ನು ಈ ಆಹಾರ ಮತ್ತು ಜೀವನ ಶೈಲಿಯ ಬಗ್ಗೆ ಎರಡು ಮಾತು. ರಕ್ತದೊತ್ತಡದ ರೋಗಿಗಳು ಯಾವ ಆಹಾರವನ್ನು ಸೇವಿಸಬೇಕು? ಹಣ್ಣು ಹಸಿರು ತರಕಾರಿಗಳನ್ನು ಸೇವಿಸುವುದರಲ್ಲಿ ನಿಯಂತ್ರಣವಿದೆಯೇ? ಯಾವ ಎಣ್ಣೆಯನ್ನು ಉಪಯೋಗಿಸಬೇಕು?
ರಕ್ತದೊತ್ತಡದ ರೋಗಿಗಳು ಉಪ್ಪು ಕಡಿಮೆ ಇರುವ ಆಹಾರವನ್ನು ಸೇವಿಸಬೇಕಾಗುತ್ತದೆ. ಉಪ್ಪಿನಕಾಯಿ ಪದಾರ್ಥಗಳನ್ನು ಬಿಡಬೇಕು. ಹಪ್ಪಳ ಸಂಡಿಗೆಯನ್ನು ಬಿಡಬೇಕು. ಅಡಿಗೆಯಲ್ಲಿ ಬಳಸುವ ಉಪ್ಪುಗಳಲ್ಲಿ ಸೋಡಿಯಂ ಕಡಿಮೆ ಇರುವ ಲೋನಾ ಅಥವಾ ಟಾಟಾ ಉಪ್ಪುಗಳನ್ನು ಬಳಸುವುದು ಉತ್ತಮ ಮತ್ತು ಅದರ ಪ್ರಮಾಣವನ್ನು ಕಡಿಮೆಗೊಳಿಸಬೇಕು. ಚಿಪ್ಸ್, ವೇಫರ್, ಉಪ್ಪಿನ ಬಿಸ್ಕತ್ತು ಇವುಗಳನ್ನು ಸೇವಿಸಲೇಬಾರದು. ನೂಡಲ್, ಪಿಜ್ಜಾ, ಬರ್ಗರ್, ಪಾಸ್ತಾಗಳಲ್ಲಿ ಇರುವ ಇವುಗಳಲ್ಲಿ ಕೂಡ ಜಾಸ್ತಿ ಉಪ್ಪಿನಂಶ ಇರುವುದರಿಂದ ಅವುಗಳನ್ನು ವರ್ಜಿಸುವುದು ಉತ್ತಮ. ಹಸಿರು ತರಕಾರಿಗಳಲ್ಲಿ ಸಾಧಾರಣ ಎಲ್ಲ ಹಸಿರು ತರಕಾರಿಗಳ ಸೇವನೆ ಆರೋಗ್ಯಕ್ಕೆ ಉತ್ತಮ. ಹಣ್ಣುಗಳನ್ನು ಸಹ ಧಾರಾಳವಾಗಿ ಹೇರಳವಾಗಿ ಸೇವಿಸಬಹುದು. ಆದರೆ ಕೆಲವು ಕೃತಕ ಕವಾಟಗಳನ್ನು ಹೊಂದಿದ ರೋಗಿಗಳು ರಕ್ತ ಹೆಪ್ಪುಗಟ್ಟಲಾರದಂತಹ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಾರೆ. ಅಂಥವರು ಕೆಲವು ತರಕಾರಿಗಳನ್ನು ತಿನ್ನಬಾರದು. ಹಾಗೆಯೇ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಿರುವ ಮಧುಮೇಹ ರೋಗಿಗಳು ಕೆಲವು ಹಣ್ಣುಗಳನ್ನು ತಿನ್ನಬಾರದು. ರಿಫೈನ್ ಮಾಡಿದ ಎಣ್ಣೆ ಬಳಕೆ ಹೃದಯಕ್ಕೆ ಉತ್ತಮ. ಸಾಮಾನ್ಯವಾಗಿ ಸೂರ್ಯಕಾಂತಿಯ ಬಳಕೆ ಉತ್ತಮ. ಇದಲ್ಲದೆ ಆಲಿವ್, ರೈಸ್ ಬ್ರಾನ್ ಮತ್ತು ಶೇಂಗಾ ಎಣ್ಣೆಯ ಬಳಕೆಯನ್ನು ಮಾಡಬಹುದು. ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಎಣ್ಣೆಯನ್ನು ಬಳಸುವುದು ಒಳ್ಳೆಯದು. ಮೊಟ್ಟೆಯ ಬಿಳಿ ಭಾಗ ಕೇವಲ ಪ್ರೋಟೀನಿಂದ ಮಾಡಲ್ಪಟ್ಟಿರುವುದರಿಂದ ಅದನ್ನು ಬಳಸಬಹುದು. ಆದರೆ ಒಳಭಾಗದ ಲೋಳೆಯಲ್ಲಿ ಅಧಿಕ ಜಿಡ್ಡಿನ ಅಂಶ ಇರುವುದರಿಂದ ಹೃದಯ ರೋಗಿಗಳು, ಮುಖ್ಯವಾಗಿ ಹೃದಯದ ರಕ್ತನಾಳದಲ್ಲಿ ಅಡಚಣೆ ಇರುವವರು ಇದನ್ನು ಸೇವಿಸದಿರುವುದು ಒಳ್ಳೆಯದು. ಮೀನುಗಳಲ್ಲಿರುವ ಒಮೆಗಾ ಘಾಟಿ ಆಸಿಡ್ಗಳು ಹೃದಯಕ್ಕೆ ಒಳ್ಳೆಯದು ಮತ್ತು ಹಾನಿಕಾರಕವಲ್ಲ ಎಂದು ಕಂಡುಬಂದಿರುವುದರಿಂದ ಅವುಗಳನ್ನು ಸೇವಿಸಬಹುದು. ಆದರೆ ಸೇವಿಸುವಾಗ ಅದರ ಜೊತೆಗೆ ಉಪ್ಪಿನಂಶ ಮತ್ತು ಎಣ್ಣೆಯ ಅಂಶದ ಕಡೆಗೆ ಗಮನವಿರಬೇಕು. ಸಸ್ಯಾಹಾರಿಗಳಲ್ಲಿ ಹೃದಯಾಘಾತ ಕಡಿಮೆಯೇ? ಭಾರತದಲ್ಲಿ ಹೃದಯಾಘಾತ ಹೆಚ್ಚುತ್ತಿದೆಯೇ? ಸಸ್ಯಾಹಾರಿಗಳು ಸಹ ಹೃದಯಾಘಾತದಿಂದ ಬಳಲಬಹುದು. ಮುಖ್ಯವಾಗಿ ಕೆನೆಯಿರುವ ಹಾಲಿನ ಸೇವನೆ, ಅಧಿಕ ತುಪ್ಪ ಬೆಣ್ಣೆಗಳ ಬಳಕೆ ಹಾಗೂ ಜಿಡ್ಡಿನ ಎಣ್ಣೆ ಪದಾರ್ಥಗಳ ಸೇವನೆಯಿಂದ ಹೃದಯದ ರಕ್ತನಾಳಗಳಲ್ಲಿ ಅಡಚಣೆ ಕಂಡುಬರುತ್ತಿದೆ. ಭಾರತದಲ್ಲಿ ಅಂಕಿಅಂಶಗಳ ಪ್ರಕಾರ ಭಾರತದ ಉಪಖಂಡಗಳಲ್ಲಿ ಮಧುಮೇಹ ಮತ್ತು ಹೃದಯ ರಕ್ತನಾಳಗಳ ತೊಂದರೆ ಹೆಚ್ಚಾಗಿರುವುದು ಕಂಡುಬಂದಿದೆ. ಜಡ ಜೀವನ, ಬೊಜ್ಜು, ತಂಬಾಕು ಸೇವನೆ, ಮಧುಮೇಹ, ಮೇದಸ್ಸು ಮತ್ತು ಜಿಡ್ಡಿನ ಪದಾರ್ಥಗಳ ಹೆಚ್ಚಿನ ಬಳಕೆ ಇವೆಲ್ಲವೂ ಹೃದಯಾಘಾತ ಹೆಚ್ಚುತ್ತಿರುವುದಕ್ಕೆ ಕಾರಣವಾಗಿದೆ. ದೈಹಿಕ ಮತ್ತು ಮಾನಸಿಕ ಹೃದಯದ ಸ್ವಾಸ್ಥ್ಯತೆಗೆ ನಿಯಮಿತವಾದ ವ್ಯಾಯಾಮದ ಅಗತ್ಯವಿದೆ. ಸುಮಾರು 30 ನಿಮಿಷಗಳಷ್ಟು ಕಾಲ ದಿನಾಲೂ ನಡೆಯುವುದು, ಅದು ವೇಗವಾಗಿ ನಡೆಯುವುದು ಹೃದಯಕ್ಕೆ ಉತ್ತಮ ಎಂದು ಕಂಡುಬಂದಿದೆ. ಆದರೆ ಹೃದಯ ಬಲಹೀನ ರೋಗಿಗಳು ಮತ್ತು ರಕ್ತನಾಳಗಳ ಅಡಚಣೆಯನ್ನು ಹೊಂದಿರುವವರು ಅಥವಾ ಬೇರೆ ರೀತಿಯ ಹೃದಯದ ರೋಗವನ್ನು ಹೊಂದಿರುವವರು ವ್ಯಾಯಾಮವನ್ನು ಪ್ರಾರಂಭಿಸುವ ಮೊದಲು ವೈದ್ಯರನ್ನು ಕಂಡು ಸಲಹೆ ಪಡೆದುಕೊಳ್ಳುವುದು ಅಗತ್ಯ. ಯಾವ ರೀತಿಯ ಹೃದಯದ ರೋಗಿಗಳು ಅಧಿಕ ಪ್ರಮಾಣದ ವ್ಯಾಯಾಮ ಮಾಡಬಾರದು? ಈ ಮೊದಲೇ ಹೇಳಿದ ಹಾಗೆ ಅತಿ ದುರ್ಬಲ ಹೃದಯ ರೋಗಿಗಳು ಹಾಗೂ ಅಯೋರ್ಟದ ಕವಾಟದ ತೊಂದರೆ ಇರುವವರು, ಎಡ ಹೃತ್ಕುಕ್ಷಿ ದಪ್ಪವಾಗಿರುವವರು, ತೀವ್ರತರನಾದ ರಕ್ತನಾಳಗಳಿಗೆ ಅಡಚಣೆ ಹೊಂದಿರುವ ರೋಗಿಗಳು ಅಧಿಕ ಪ್ರಮಾಣದ ವ್ಯಾಯಾಮವನ್ನು ಮಾಡಕೂಡದು. ಹೀಗೆ ಹೃದಯಕ್ಕೆ ಸಂಬಂಧಿಸಿದ ಅನೇಕ ತೊಂದರೆಗಳನ್ನು, ಅವುಗಳ ಪರಿಹಾರವನ್ನು ನಾವು ನೋಡಿದೆವು. ಇನ್ನು ವಾರ್ಷಿಕ ಹೃದಯದ ಆರೋಗ್ಯ ಪರೀಕ್ಷೆ ಯನ್ನು ಯಾರು ಮಾಡಿಸ್ಕೊಳ್ಬೇಕು, ಯಾವ ಟೆಸ್ಟ್ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಬೇಕು ಅನ್ನೋದರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ವಾರ್ಷಿಕ ಹೃದಯ ಆರೋಗ್ಯ ಪರೀಕ್ಷೆ ಮುಂಜಾಗರೂಕತಾ ಕ್ರಮವಾಗಿ ಎಲ್ಲ ಮಧ್ಯ ವಯಸ್ಸಿನವರಿಗೂ ಅತ್ಯವಶ್ಯಕ. ಇತ್ತೀಚೆಗೆ ನಾವು ಮೊದಲೇ ಹೇಳಿದಂತೆ ಹೃದಯಾಘಾತ ಸಣ್ಣ ವಯಸ್ಸಿನಲ್ಲಿ ಕಾಣಬರುತ್ತಿರುವುದು ತೀವ್ರ ಕಳವಳಕಾರಿ ವಿಷಯ. ತಂದೆ ತಾಯಿಗಳಲ್ಲಿ ಹೃದಯಾಘಾತವಾಗಿದ್ದರೆ ಮಕ್ಕಳಲ್ಲಿ ಬರುವ ಸಾಧ್ಯತೆ ಹೆಚ್ಚು. ಅಂಥವರು ಬೇಗನೆ ಮುಂಜಾಗರೂಕತಾ ಕ್ರಮವಾಗಿ ಪರೀಕ್ಷೆಗಳನ್ನು ಕೈಗೊಳ್ಳಬಹುದು. ಅಕಸ್ಮಾತ್ ಕುಟುಂಬದಲ್ಲಿ ಅಕಸ್ಮಾತ್ ಮೃತ್ಯುವಾಗಿದ್ದರೆ ಅಂತಹ ಬಂಧುಗಳು ಮುಂಜಾಗರೂಕತೆ ಕ್ರಮವನ್ನು ಕೈಗೊಳ್ಳಬೇಕು. ಮಧುಮೇಹ ರೋಗಿಗಳು ಸಹ ಹೃದಯದ ಪರೀಕ್ಷೆಯನ್ನು ಆರಂಭದಲ್ಲೇ ಮಾಡಿಸಿಕೊಳ್ಳಬೇಕು. ರಕ್ತದಲ್ಲಿಯ ಸಕ್ಕರೆ, ಜಿಡ್ಡಿನ ಅಂಶಗಳನ್ನು ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ECG, ECO, TMT ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಬೇಕು. ರಕ್ತದೊತ್ತಡ ಮಾಪನವನ್ನು ಆಗಾಗ್ಗೆ ಮಾಡಿಸಿಕೊಳ್ಳಬೇಕು. ಹೃದಯದ ಪರೀಕ್ಷೆಯಿಂದ ಹೃದಯಾಘಾತದ ಗಂಡಾಂತರವನ್ನು ಅರಿಯಲು ಸಾಧ್ಯವೇ? ವಯಸ್ಸು, ಲಿಂಗ, ರಕ್ತದಲ್ಲಿನ ಸಕ್ಕರೆ, ಜಿಡ್ಡಿನ ಅಂಶ, ತಂಬಾಕು ಸೇವನೆ ಇತ್ಯಾದಿ ಅರಿಯುವುದರ ಮೂಲಕ ಹೃದಯಾಘಾತದ ಗಂಡಾಂತರವನ್ನು ಅರಿಯಲು ಸಾಧ್ಯವಿದ್ದು ಹಲವು ರೀತಿಯ ಗಣಕಯಂತ್ರಗಳ ಮೂಲಕವೂ ಕಂಡುಕೊಳ್ಳಬಹುದು. CV ಕ್ಯಾಲ್ಕುಲೇಟರ್ ಅಂದರೇನು? CV ಕ್ಯಾಲ್ಕುಲೇಟರ್ ಸಾಮಾನ್ಯ ಕ್ಯಾಲ್ಕುಲೇಟರ್ನಂತೆ ಗಣಕಯಂತ್ರದ ಕಾರ್ಯನಿರ್ವಹಿಸುತ್ತದೆ. ಇದರಲ್ಲಿ ವಯಸ್ಸು, ಲಿಂಗ, ಸಕ್ಕರೆಯ ಪ್ರಮಾಣ, ಜಿಡ್ಡಿನ ಪ್ರಮಾಣ, ತಂಬಾಕು ಸೇವನೆ ಇತ್ಯಾದಿಯನ್ನು ಸೇರ್ಪಡೆ ಮಾಡಿದರೆ ಅದು ಗಂಡಾಂತರದ ತೀವ್ರತೆಯನ್ನು ತಿಳಿಸುತ್ತದೆ. ಮಧ್ಯ ವಯಸ್ಸಿನಲ್ಲಿ 10 ವರ್ಷದ ಗಂಡಾಂತರ ಶೇಕಡ 10ಕ್ಕಿಂತ ಕಡಿಮೆ ಇದ್ದಲ್ಲಿ ಅದು ಸಹಜ ಸ್ಥಿತಿ. ಶೇಕಡ 10ರಿಂದ 20 ಇದ್ದಲ್ಲಿ ಗಂಡಾಂತರ ಜಾಸ್ತಿ. ಶೇಕಡ 20ಕ್ಕಿಂತ ಜಾಸ್ತಿ ಅಧಿಕವಾಗಿದ್ದಲ್ಲಿ ಆ ವ್ಯಕ್ತಿಗಳು ಗಂಡಾಂತರದ ಪ್ರಮಾಣ ಅತ್ಯಧಿಕ. ಮತ್ತು ಅವರು ತಮ್ಮ ಜೀವನ ಶೈಲಿಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಅಗತ್ಯವಿರುತ್ತದೆ. ಸಾಮಾನ್ಯವಾಗಿ
ರಕ್ತದಲ್ಲಿ ಜಿಡ್ಡಿನ ಪ್ರಮಾಣ ಎಷ್ಟಿರಬೇಕು? ರಕ್ತದಲ್ಲಿರುವ ಜಿಡ್ಡಿನ ಅಥವಾ ಕೊಲೆಸ್ಟ್ರಾಲ್ ಅನ್ನು ಹಲವು ವಿಧದಲ್ಲಿ ವಿಂಗಡಿಸಬಹುದು. ಸಂಪೂರ್ಣ ಕೊಲೆಸ್ಟ್ರಾಲ್, ಕಡಿಮೆ ಸಾಂದ್ರತೆ ಮತ್ತು ಹೆಚ್ಚಿನ ಸಾಂದ್ರತೆ ಇರುವ ಕೊಲೆಸ್ಟ್ರಾಲ್ ಹಾಗೂ ಟ್ರೈಗ್ಲಿಸರೈಡ್ಸ್. ಹೆಚ್ಚಿನ ಸಾಂದ್ರತೆ ಇರುವ HDL ಕೊಲೆಸ್ಟ್ರಾಲ್ ಹೃದಯಕ್ಕೆ ಒಳ್ಳೆಯದು. ಇದರ ಪ್ರಮಾಣ ರಕ್ತದಲ್ಲಿ ಹೆಚ್ಚಾದಷ್ಟು ಒಳ್ಳೆಯದು. ಸಂಪೂರ್ಣ ಕೊಲೆಸ್ಟ್ರಾಲ್ ಹೃದಯಾಘಾತ ಆದವರಲ್ಲಿ 200 ಮಿಲಿಗ್ರಾಂಗಿಂತ ಕಡಿಮೆ ಇರಬೇಕು ಮತ್ತು ಕಡಿಮೆ ಸಾಂದ್ರತೆ ಹೊಂದಿರುವ ಕೊಲೆಸ್ಟ್ರಾಲ್ 100 ಮಿಲಿಗ್ರಾಂಗಿಂತ ಕಡಿಮೆ ಇರಬೇಕು ಹಾಗೂ ಟ್ರೈಗ್ಲಿಸರೈಡ್ಸ್ 150 ಮಿಲಿಗ್ರಾಂಗಿಂತಲೂ ಕಡಿಮೆ ಇರಬೇಕು. ತಂಬಾಕು ಸೇವನೆ ಹಾನಿಕರವೇ? ಜಗತ್ತಿನಲ್ಲಾಗುವ 1.17 ದಶಲಕ್ಷ ಜನರಿಗೆ ಸಾವಿಗೆ ತಂಬಾಕು ಸೇವನೆ ಮುಖ್ಯ ಕಾರಣ ಎಂದು ತಿಳಿದು ಬಂದಿದೆ. ಯಾವುದೇ ರೀತಿಯ ತಂಬಾಕು ಸೇವನೆಯಿಂದ ಹೃದಯಾಘಾತ, ಅಕಸ್ಮಾತ್ ಮೃತ್ಯು, ಪಾರ್ಶ್ವವಾಯು, ಕಾಲಿನ ರಕ್ತನಾಳಗಳಲ್ಲಿ ಅಡಚಣೆ, ಮಹಾ ಅಪಧಮನಿಯ ಗಾತ್ರ ಹಿಗ್ಗುವಿಕೆ ಇತ್ಯಾದಿ ಹೃದಯ ರಕ್ತನಾಳ ಸಂಬಂಧಿತ ರೋಗಗಳು ಹೆಚ್ಚಾಗುತ್ತವೆ. ಅದಲ್ಲದೆ ಅನೇಕ ರೀತಿಯ ಕ್ಯಾನ್ಸರ್ಗಳಿಗೆ ಕೂಡ ತಂಬಾಕು ಸೇವನೆ ಕಾರಣ. ಹೀಗೆ ನಮ್ಮ ಆಹಾರದಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸುವ ಮೂಲಕ, ಆರೋಗ್ಯಕ್ಕೆ ಹಾನಿಯಾಗುವ ಆಹಾರಗಳನ್ನು ವರ್ಜಿಸುವ ಮೂಲಕ, ತಂಬಾಕು ಸೇವನೆಯನ್ನು ನಿಲ್ಲಿಸುವ ಮೂಲಕ, ನಿಯಮಿತವಾದ ವ್ಯಾಯಾಮವನ್ನು ಮಾಡುವ ಮೂಲಕ ಮತ್ತು ಮನಸ್ಸನ್ನು ಶಾಂತವಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಇಟ್ಟುಕೊಳ್ಳುವ ಮೂಲಕ, ಹೃದಯದ ಬಡಿತವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಮೂಲಕ ಅನೇಕ ಹೃದಯದ ಸಮಸ್ಯೆಗಳನ್ನು ಬಾರದಾಗಿ ನೋಡಿಕೊಳ್ಳಬಹುದು. ಯಾವುದೇ ಸಮಸ್ಯೆ ಕಂಡುಬಂದಲ್ಲಿ ತಕ್ಷಣ ವೈದ್ಯರನ್ನ ಭೇಟಿಯಾಗಿ ಸೂಕ್ತ ಪರೀಕ್ಷೆಗಳನ್ನು ಮಾಡುವ ಮೂಲಕ ಕಾಯಿಲೆಗಳನ್ನು ಬೇಗನೆ ಕಂಡುಹಿಡಿದು ಅದಕ್ಕೆ ತಕ್ಕಂಥ ಪರಿಹಾರವನ್ನು ಪಡೆದುಕೊಳ್ಳುವುದರ ಮೂಲಕ ಸುದೀರ್ಘ ಸಂತೋಷದ ಜೀವನವನ್ನು, ಒಳ್ಳೆಯ ಹೃದಯವನ್ನು ಹೊಂದಿರುವುದಕ್ಕೆ ಸಾಧ್ಯವಾಗುತ್ತದೆ. ಈ ವಾಚನವನ್ನು ಕೇಳಿದ ನಿಮಗೆಲ್ಲರಿಗೂ ಪ್ರೀತಿಯ ನಮಸ್ಕಾರ. ಮುಂದೆ ನಮ್ಮ ನಿಮ್ಮ ಭೇಟಿ ಮುಂದಿನ ಭಾನುವಾರ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ.